ಸುಪ್ರೀಂ ಕೋರ್ಟ್ನಲ್ಲಿ ಈ ಕೀಚಕರು ಕೊನೆಯದಾಗಿ ಅರ್ಜಿಯನ್ನ ಹಾಕ್ಕೊಂಡಿದ್ರೂ ಅದು ವಜಾ ಆಗ್ತಿದ್ದ ಹಾಗೆ ಗಲ್ಲು ಫೇಕ್ಸ್ ಆಯ್ತು ಸೂರ್ಯ ಹುಟ್ಟುವ ಮೊದಲೇ ಸತ್ತಿದ್ದಾರೆ ನಿರ್ಭಯಾ ಹಂತಕರು ಓಕೆ ಇದಿಷ್ಟು ಏನೆಲ್ಲ ಆಯ್ತು ಅನ್ನುವಂತಹ ಅಪ್ಡೇಟ್ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ ನಿರ್ಭಯ ಹಂತಕರು ಕೊನೆಗೂ ಮುಕ್ತಾಯ ಆಗಿದೆ ಅವರ ಒಂದು ಅಧ್ಯಾಯ ಸೂರ್ಯ ಹುಟ್ಟುವ ಮೊದಲೇ ನಿರ್ಭಯಾ ಹಂತಕರು ಸತ್ತಿದ್ದಾರೆ ಐದು ಮೂವತ್ತಕ್ಕೆ ನಿರ್ಭಯ ಹಂತಕರನ್ನ ಹ್ಯಾಂಗ್ ಮಾಡಲಾಗಿದೆ ಮುಂಜಾನೆ ಐದು ಮೂವತ್ತಕ್ಕೆ ನಿರ್ಭಯ ಕಾಮ ರಕ್ಕಸರಿಗೆ ಹೆಣವಾಗಿ ಹೋಗಿದ್ದಾರೆ ಸ್ನಾನ ಮಾಡದೆ ತಿಂಡಿ ತಿನ್ನದೆ ಟೀ ಕುಡಿಯದೆ ಹೆಣವಾಗಿದ್ದಾರೆ ಈ ಪಾಪಿಗಳು ಯಾವುದನ್ನು ಕೂಡ ಒಪ್ಪಿಗೆನ ಕೊಟ್ಟಿಲ್ಲ ಅವರಾಗಿ ಅದೇನೂ ಸ್ವೀಕಾರ ಮಾಡಿಲ್ಲ ನೇಣುಗಂಬದಲ್ಲೇ ಅರ್ಧ ಗಂಟೆ ಒಟ್ಟಿಗೆ ಈ ನಾಲ್ವರು ನೇತಾಡಿ ಸತ್ತಿದ್ದಾರೆ ದೀನ್ ದಯಾಳ್ ಆಸ್ಪತ್ರೆಯಲ್ಲಿ ಈ ರಕ್ಕಸರ ಮರಣೋತ್ತರ ಪರೀಕ್ಷೆ ಈಗ ನಡೀತಾ ಇದೆ ಪಾತಕಿಗಳ ಕುಟುಂಬಸ್ಥರಿಗೆ ಶವವನ್ನ ಹಸ್ತಾಂತರ ಮಾಡುವುದು ಅನುಮಾನ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಸಾಯೋದಕ್ಕೂ ಮೊದಲು ಈ ರಕ್ಕಸರು ಬಿಕ್ಕಿ ಬಿಕ್ಕಿ ಹತ್ತು ನಾಟಕವಾಡಿದ್ದಾನೆ ವಿನಯ್ ಶರ್ಮಾ ಸೂರ್ಯ ಹುಟ್ಟುವ ಮೊದಲೇ ಸತ್ತಿದ್ದಾರೆ ನಿರ್ಭಯ ಹಂತಕರು ಸುಪ್ರೀಂ ಕೋರ್ಟ್ನಲ್ಲಿ ಕೊನೆ ಕ್ಷಣದ ಅರ್ಜಿಯನ್ನ ಹಾಕೊಳ್ಳುವ ಮೂಲಕವಾಗಿ ಹೈಗ್ರಾಮವೇ ನಡೆದಿತ್ತು ಜನ ತಿಹಾರ್ ಜೈಲಿನ ಮುಂಭಾಗವೂ ಕೂಡ ಜಮಾವಣೆಗೊಂಡಿದ್ರು ಏನಾಗುತ್ತೋ ಏನು ಅನ್ನುವಂತಹ ಆತಂಕ ಫೈನಲಿ ಹೆಣವಾಗಿದ್ದಾರೆ ಓಕೆ ಹಾಗಿದ್ರೆ ಈ ನಾಲ್ವರ ಕೊನೆಕ್ಷಣ ಹೇಗಿತ್ತು ಸೊ ಏನೆಲ್ಲ ನಾಟಕವನ್ನ ಆಡಿದ್ರು ಏನೆಲ್ಲ ಹೈಡ್ರಾಮಗಳಿಗೆ ಒಳಗಾಗಿದ್ರು ನೋಡೋಣ ಹತ್ಯಾಚಾರಿಗಳ ಕೊನೆ ಕ್ಷಣ ಹೀಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮುಂಜಾನೆ ಅರ್ಜಿ ವಜಾ ಆಗ್ತಿದ್ದಂತೆ ಗಲ್ಲು ಫಿಕ್ಸ್ ಆಯ್ತು ಈ ಅರ್ಜಿ ವಜಾ ಆಗೋದೊಂದು ಬಾಕಿ ಇತ್ತು ಇದನ್ನೇ ಅವರು ಅಸ್ತ್ರವಾಗಿಟ್ಕೊಂಡು ಒಂದು ಹದಿನಾಲ್ಕು ದಿನ ಮುಂದಕ್ಕೆ ಹೋಗಬಹುದು ಅಂತ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಫೈನಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಯ್ತು ಮುಂಜಾನೆ ಮೂರು ಮೂವತ್ತಕ್ಕೆ ಗಲ್ಲು ಶಿಕ್ಷೆ ಜಾರಿ ಬಗ್ಗೆ ಜೈಲಾಧಿಕಾರಿಗಳ ಮಾಹಿತಿಯನ್ನ ಹೊರಕ್ಕೆ ಬಂತು ಮುಂಜಾನೆ ಮೂರು ಮೂವತ್ತಕ್ಕೆ ಜೈಲಾಧಿಕಾರಿಗಳಿಗೆ ಈ ಮಾಹಿತಿ ರವಾಗಿದೆ ಆಗುತ್ತೆ ಸೊ ಆ ಜೈಲಾಧಿಕಾರಿಗಳು ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಕುಣಿಕೆ ಇತ್ಯಾದಿ ಎಲ್ಲವೂ ಕೂಡ ಸೊ ಇವತ್ತು ಐದು ಮೂವತ್ತಕ್ಕೆ ಎಕ್ಸಾಕ್ಟ್ ಆಗಿ ಮುಗಿಸ್ಬೇಕು ಅಂತ ಗಲ್ಲು ಶಿಕ್ಷೆ ಜಾರಿ ಗೊತ್ತಾಗ್ತಿದ್ದ ಹಾಗೆ ಈ ವಿನಯ್ ಶರ್ಮಾ ಏನಿದ್ದಾನೆ ಆ ಕೀಚಕ ಈತ ಕಣ್ಣೀರನ್ನ ಇಟ್ಟಿದ್ದಾನೆ ಈತನ ಕಣ್ಣೀರಿಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಯಾಕಂದ್ರೆ ಆ ಹೆಣ್ಣುಮಗಳು ಎಷ್ಟು ನೋವನ್ನ ಅನುಭವಿಸಿದ್ಲು ಆ ತಾಯಿ ಏಳು ವರ್ಷಗಳ ಕಾಲ ಎಷ್ಟು ಆ ನೋವನ್ನ ಅನುಭವಿಸಿದ್ರು ಈ ಡ್ರಾಮಕ್ಕೆ ಬೆಲೆ ಇಲ್ಲ ಪವನ್ ಮುಖೇಶ್ ಅಕ್ಷಯ್ ಮೌನಕ್ಕೆ ಶರಣಾಗಿದ್ರು ಅಯ್ಯೋ ಇನ್ನೊಂದಷ್ಟು ಸಮಯ ಸಿಗುತ್ತೇನೋ ಇನ್ನೊಂದಷ್ಟು ದಿನ ನಾವು ಜೀವ ಉಳಿಸ್ಕೊಳ್ಬಹುದೇನೋ ಅಂತ ಏನೆಲ್ಲ ಕಸರತ್ತು ಮಾಡಿದ್ವಿ ಎಲ್ಲಾ ಮುಗಿದು ಹೋಯ್ತಲ್ಲ ಅಂತ ಪವನ್ ಮುಖೇಶ್ ಇವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ರು ಬದುಕುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು ಈ ನಾಲ್ವರು ಪಾಪಿಗಳು ಇವರಿಗೆ ಪಾಪ ಪ್ರಜ್ಞೆನೇ ಇಲ್ಲ ಬದುಕಬೇಕು ಅನ್ನುವಂತಹ ಹೆಬ್ಬಯಕೆ ಇವರಿಗೆ ಎದ್ದೆದ್ದು ಕಾಣಿಸ್ತಾ ಇತ್ತು ಹಾಗಾಗಿ ಪದೇ ಪದೇ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಮುಂದಾದ್ರು ಫೈನಲಿ ಫೇಲ್ಯೂರ್ ಆಗಿ ಈಗ ಡೆತ್ ಆಗಿದೆ ತಿಂಡಿ ತಿನ್ನಲು ಅತ್ಯಾಚಾರಿಗಳು ಒಪ್ಪಿಗೆಯನ್ನ ಸೂಚಿಸಿಲ್ಲ ನಮ್ಗೆ ತಿಂಡಿ ಬೇಡ ಕಾಫಿ ಬೇಡ ಟೀ ಬೇಡ ಏನೂ ಬೇಡ ನಾವು ಏನನ್ನೂ ಸ್ವೀಕಾರ ಮಾಡಲ್ಲ ನಾವು ಉಪವಾಸವನ್ನ ಮಾಡ್ತೀವಿ ಅಂತ ನೀವು ತಿನ್ನೇ ಬಿಡಿ ಯಾರ್ ಕೇಳ್ತಾರೆ ಸೊ ಆದ್ರೂ ಕೂಡ ಕರ್ತವ್ಯ ಜೈಲಾಧಿಕಾರಿಗಳು ಎಲ್ಲವನ್ನೂ ಕೂಡ ಉಪಚರಿಸಬೇಕು ಹಾಗಾಗಿ ಕೇಳಿದ್ದಾರೆ ಇನ್ನು ಸ್ನಾನ ಮಾಡಲು ಕೂಡ ಈ ರಕ್ಕಸರು ಇಚ್ಛೆಯನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ಅವರು ಸ್ನಾನ ಕೂಡ ಮಾಡಿಲ್ಲ ಅತ್ಯಾಚಾರಿಗಳ ಕೊನೆ ಕ್ಷಣದ ಇಂಚಿಂಚು ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದಾರೆ ಏನೆಲ್ಲ ಆಯಿತು ಮತ್ತು ಈ ಅಹ್ ಗಲ್ಲಿಗೇರಿಸುವಂತಹ ಮುನ್ನ ಮತ್ತು ಗಲ್ಲಿಗೆಸಿದ ನಂತರ ಏನೆಲ್ಲ ಆಯಿತು ಅಂತ ಇನ್ನು ಇಚ್ಛಾ ಪತ್ರಕ್ಕೂ ಸಹಿ ಹಾಕಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಇಚ್ಛಾ ಪತ್ರಕ್ಕೆ ಸಹಿಯನ್ನ ಪಡ್ಕೊಳ್ತಾರೆ ಆದ್ರೆ ಈ ನಾಲ್ವರು ಕೂಡ ಇಚ್ಛಾ ಪತ್ರಕ್ಕೆ ಸಹಿಯನ್ನ ಹಾಕೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಫೈನಲ್ಲಿ ಅಹ್ ಹಾಕ್ಸಿದ್ದಾರಾ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಇನ್ನು ಕಣ್ಣೀರಿಡುತ್ತಲೇ ವಧಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಈ ನಾಲ್ವರು ಪಾಪಿಗಳು ಈಗ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತೋ ಅಥವಾ ಬದುಕೋ ಅವಕಾಶನೇ ಕಳೆದು ಹೋಯ್ತು ಅಂತ ಅನ್ನಿಸ್ತೋ ಅಥವಾ ತಮ್ಮ ಕುಟುಂಬ ನೆನಪಾಯ್ತು ಏನೋ ಒಟ್ನಲ್ಲಿ ಕಣ್ಣೀರಿಡುತ್ತಲೇ ವಧಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಯಾವಾಗ ಅರ್ಜಿ ವಜಾ ಆಯ್ತು ಆಗಿನಿಂದ ಶುರುವಾದ ಕಣ್ಣೀರಿನ ಡ್ರಾಮಾ ಮುಗಿಲೇ ಇಲ್ಲ ಇನ್ನು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಪಾಪಿಗಳಿಗೆ ಗಲ್ಲು ಜಾರಿ ಆಗತ್ತೆ ಸೊ ಐದು ಮೂವತ್ತಕ್ಕೆ ಸೂರ್ಯ ಹುಟ್ಟೋ ಮೊದಲೇ ಈ ಕೀಚಕರ ವಧೆ ಆಗತ್ತೆ ಐದು ಮೂವತ್ತಕ್ಕೆ ಪಾಪಿಗಳಿಗೆ ಗಲ್ಲು ಜಾರಿ ಆಗ್ತಿದ್ದ ಹಾಗೆ ಇನ್ನ ಎಲ್ಲವೂ ಕೂಡ ಮುಗಿಯಿತು ಬಹಳಷ್ಟು ಜನ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಇವರನ್ನ ಮುಗಿಸ್ಬಿಡಿ ಎಷ್ಟೋ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ ಎಷ್ಟು ಹೆಣ್ಣುಮಕ್ಕಳು ಅವರ ಕುಟುಂಬ ನೊಂದಿದೆ ಇವರುಗಳನ್ನ ಬದುಕೋದಿಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಮಾಡ್ಕೊಡ್ಬೇಡಿ ಅಂತ ಕೇಳ್ತಾ ಇದ್ರು ಫೈನಲಿ ಐದು ಮೂವತ್ತಕ್ಕೆ ಬೆಳಗ್ಗೆ ಎದ್ದು ನ್ಯೂಸ್ ನೋಡುವಂತವ್ರು ನಿಜವಾಗ್ಲೂ ಈ ಖುಷಿಯನ್ನ ಸಂಭ್ರಮವನ್ನ ವ್ಯಕ್ತಪಡಿಸಿರ್ತಾರೆ ಈ ಸುದ್ದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನ ಸಂಭ್ರಮಿಸಬಾರ್ದು ಅಂತ ಬಹಳ ಮಾತುಗಳಿದೆ ಆದ್ರೆ ದೇಶವೇ ಈ ಸಾವನ್ನ ಸಂಭ್ರಮಿಸ್ತಾ ಇದೆ ಅಂದ್ರೆ ಈ ಕೀಚಕರು ಮಾಡಿದಂತಹ ಕೃತ್ಯ ಏನಿದೆ ಅದು ಅಷ್ಟು ವಿಕೃತವನ್ನ ಮೆರೆದಿದ್ರು ಅದು ಇವತ್ತು ಸಂಭ್ರಮಕ್ಕೆ ಒಳಪಟ್ಟಿದೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಪಾಪಿಗಳಿಗೆ ಗಲ್ಲು ಫಿಕ್ಸ್ ಆಗಿದ್ದು ಐದು ಮೂವತ್ತಕ್ಕೆ ಇವರೆಲ್ಲರೂ ಕೂಡ ನೇಣು ಕುಣಿಕೆಗೆ ತಮ್ಮ ಕುತ್ತಿಗೆಯನ್ನು ಒಡ್ಡಿದ್ದಾರೆ ನಾಲ್ವರು ಕೂಡ ನೇತಾಡಿ ಸತ್ತಿದ್ದಾರೆ ಸುಪ್ರೀಂನಲ್ಲಿ ಮುಂಜಾನೆ ಅರ್ಜಿ ವಜಾ ಆಗ್ತಿದಂತೆ ಇವರುಗಳಿಗೆ ಗಲ್ಲು ಫಿಕ್ಸ್ ಆಯ್ತು ಅತ್ಯಾಚಾರಿಗಳ ಕೊನೆ ಕ್ಷಣ ಸುಪ್ರೀಂ ಕೋರ್ಟ್ನಲ್ಲಿ ಕೊನೆಯದಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಆ ಪ್ರಯತ್ನಗಳನ್ನ ಇವರು ಮಾಡಲಿಕ್ಕೆ ಮುಂದಾದ್ರು ಅರ್ಜಿಗಳ ಮೇಲೆ ಅರ್ಜಿ ಡ್ರಾಮಾಗಳ ಮೇಲೆ ಡ್ರಾಮಾ ಮಾಡ್ತಾ ಅವರ ಪತ್ನಿ ಕೂಡ ವಿಚ್ಛೇದನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೊ ಆ ವಿಚಾರಕ್ಕೂ ಸಂಬಂಧಪಟ್ಟಾಗಿ ಏನಾದರೂ ಡೆವಲಪ್ಮೆಂಟ್ಸ್ ಗಳಾಗ್ಬಿಡುತ್ತಾ ಇನ್ನೊಂದಷ್ಟು ಸಮಯ ಸಿಕ್ಬಿಡುತ್ತಾ ಅನ್ನುವಂಥ ಆತಂಕ ಮನೆ ಮಾಡಿತ್ತು ಆದ್ರೆ ಮುಂಜಾನೆ ಮೂರು ಮೂವತ್ತಕ್ಕೆ ಗಲ್ಲು ಶಿಕ್ಷೆ ಜಾರಿ ಬಗ್ಗೆ ಜೈಲಾಧಿಕಾರಿಗಳ ಮಾಹಿತಿ ರವಾನೆ ಆಗುತ್ತೆ ಸೊ ಆ ಬಳಿಕ ಜೈಲಾಧಿಕಾರಿಗಳು ಇದನ್ನ ಕನ್ಫರ್ಮ್ ಮಾಡಿಕೊಂಡು ಐದು ಮೂವತ್ತಕ್ಕೆ ಅವರಿಗೆ ಗಲ್ಲನ್ನು ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂತಹ ತೀರ್ಮಾನ ಬರುತ್ತೆ ಆಗ ಆ ಕೂಡಲೇ ಎಲ್ಲವೂ ಕೂಡ ಏನೆಲ್ಲ ತಯಾರಿಯಾಗಿತ್ತು ನೇಣು ಕುಡಿಕೆ ತಯಾರಾಗಿತ್ತು ಅವರಿಗೆ ಉಪಚರಿಸಬೇಕು ಮತ್ತೊಂದು ಮಗದೊಂದು ಈ ಪ್ರೊಸೀಜರ್ ಸಂಪೂರ್ಣವಾಗಿ ಮುಂಚಿನಿಂದಲೂ ಕೂಡ ನಡ್ಕೊಂಡು ಬಂದಿತ್ತು ಆದ್ರೆ ಇದು ಫಿಕ್ಸ್ ಆಗಬೇಕು ಇಂಥ ದಿನ ಇಂಥ ಸಮಯ ಅಂತ ಅದು ಫೈನಲಿ ತೀರ್ಮಾನಕ್ಕೆ ಬರಬೇಕು ಜೈಲಾಧಿಕಾರಿಗಳು ಅದನ್ನ ಸೂಚಿಸಬೇಕು ಎರಡ್ ಸಾವಿರದ ಇಸ್ಯಲ್ಲಿ ನಂತರ ಭಾರತದಲ್ಲಿ ಗಲ್ಲಿಗೇರಿಸಿದವರು ಇವರುಗಳು ಆ ಬಗ್ಗೆ ನಿಮಗೆ ಮಾಹಿತಿ ಅಜ್ಮಲ್ ಕಸಬ್ ಮುಂಬೈ ದಾಳಿ ಅಪರಾಧಿ ಈತನ ವಧೆ ಆಯ್ತು ಅಜ್ಮಲ್ ಗುರು ಆತನ ಒಂದು ವಧೆ ಕೂಡ ಆಯ್ತು ಇನ್ನು ಯಾಕೂಬ್ ಮೆಮೂನ್ ಇವನು ಇವನ ಗಲ್ಲಾಗಿದೆ ಇದೆಲ್ಲವೂ ಕೂಡ ಎರಡ್ ಸಾವಿರದ ಇಸುವಿನ ನಂತರದಲ್ಲಿ ಭಾರತದಲ್ಲಿ ಗಲ್ಲಿಗೇರಿಸಿದಂತಹ ಒಂದು ಪಟ್ಟಿ ಧನಂಜಯ್ ಇರಬಹುದು ಅಜ್ಮಲ್ ಕಸಬ್ ಇರಬಹುದು ಮುಂಬೈ ದಾಳಿ ಅಪರಾಧಿ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ದಾಳಿ ಏನಾಯಿತು ಆ ಅಪರಾಧಿ ಅಜ್ಮಲ್ ಗುರು ಸಂಸತ್ ದಾಳಿಯ ಅಪರಾಧಿ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂತಹ ಗಲ್ಲಿದು ಯಾಕೂಬ್ ಮೆಮೂನ್ ಈತನ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೂ ಕೂಡ ಗಲ್ಲು ಶಿಕ್ಷೆ ಆಗಿತ್ತು ಇದಿಷ್ಟು ಕೂಡ ಎರಡು ಸಾವಿರದ ಇಸುವಿನ ನಂತರದಲ್ಲಿ ಆದಂತಹ ಗಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಆದರೂ ಕೂಡ ಇನ್ನು ಆಲ್ವರು ಏನು ಒಟ್ಟಿಗೆ ನೇಣು ಹಾಕುವಂತಹ ಪ್ರಕ್ರಿಯೆ ಇದು ಇತಿಹಾಸದಲ್ಲೇ ಮೊದಲು ಇತಿಹಾಸದವನ್ನ ಮತ್ತೆ ಇದೆಲ್ಲೂ ಕೂಡ ನೆನಪು ಮಾಡಬಾರ್ದು ಅನ್ನುವಂತಹ ವಿಚಾರ ಇನ್ನು ಮಾಜಿ ವಧಾಕಾರ ನಮ್ಮ ಜೊತೆಗೆ ಸಿದ್ದಪ್ಪ ಕಾಂಬ್ಳೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನಮಸ್ತೆ ಸರ್ ಸಾಮಾನ್ಯವಾಗಿ ಈಗ ಅಹ್ ನಮ್ಮಂತವರಿಗೆ ಈ ತರ ಕೇಸ್ಗಳಿಂದ ನೊಂದಿರುವಂತಹ ಬಹಳಷ್ಟು ಮಕ್ಕಳಿಗೆ ಸಾರ್ವಜನಿಕರಿಗೆ ಈ ವಿಚಾರ ಖುಷಿ ಕೊಡ್ತಾ ಇದೆ ನೀವು ವಧಾಕಾರರಾಗಿ ನಿಮ್ಗೆ ಏನ್ ಅನ್ಸುತ್ತೇ ಸರ್ ಫಸ್ಟ್ ಅತ್ಯಾಚಾರಿಗಳಿಗೆ ನಮಗೇನು ಕೊಡಬೇಕು ನಮಗೂ ಒಂದ್ ತರ ಖುಷಿ ಯಾಕಂದರೆ ಅತ್ಯಾಚಾರಿಗಳಿಗೆ ಈ ರೀತಿ ಆಗಲೇಬೇಕು ಕೆಲವೊಂದು ಜನ ಇದೇ ಅತ್ಯಾಚಾರಿಗಳು ಕೇಸಿನಲ್ಲಿ ಕೆಲವೊಂದು ಜನ ಇದೇ ಪ್ರಕ್ರಿಯೆ ಡಿಲೇ ಆದ ಕಾರಣ ಕೆಲವೊಂದು ಜನ ನಮ್ಮ ಎಂಡಲ್ಗ ಜೈಲದಲ್ಲಿ ಕೆಲವೊಂದು ಅತ್ಯಾಚಾರಿಗಳು ವ್ಯಕ್ತಪಡಿಸ್ತಾ ಮೊದ್ಲೇದಾಗಿ ಸಿದ್ದಪ್ಪ ಸರ್ ಈಗ ಹೇಗಿರುತ್ತೆ ಪ್ರಕ್ರಿಯೆ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ನಿಂದ ಏನು ತೀರ್ಮಾನ ಆಗಿದೆ ಆ ಇನ್ಫಾರ್ಮೇಶನ್ ಬರುತ್ತೆ ಅದಾದ್ಮೇಲೆ ಹೇಗಿರುತ್ತೆ ಪ್ರಕ್ರಿಯೆ ನಿಮ್ಗೆ ಮಾಹಿತಿ ಮುಟ್ಟೋದು ಯಾವ ಕ್ಷಣಕ್ಕೆ ಅಂದ್ರೆ ವಧಾಕಾರರಿಗೆ ಅಲ್ಲ ಒಂದ ಕಾರಣ ಮೇಡಮ್ ಡೆತ್ ವಾರೆಂಟ್ ಬಂದ ಮೇಲೆ ನಮಗೆ ಸುಪ್ರೇಂಟು ತಿಳಿಸ್ತಾರೆ ಪ್ರಕ್ರಿಯೆ ಯಾವ ರೀತಿ ಅನ್ನೋದು ಆಮೇಲೆ ನಾವು ಎಲ್ಲ ಡೆತ್ ವಾರಂಟು ಹದಿನಾಲ್ಕು ದಿವಸ ಮುಂಚಿತವಾಗಿ ಬಂದಿರ್ತದೆ ಆವಾಗ ನಮ್ಮ ಮೇಲಾಧಿಕಾರಿಗಳು ನಮಗೆ ಈ ರೀತಿ ಹಿಂಗೆ ಮಾಡ್ಕೊರಿ ಅಂತೇಳಿ ನಮಗೆ ತಿಳಿಸಿದ ಮೇಲೆ ನಾವು ಏನು ರೀ ಅವಳಿಗೆ ನಮ್ಮ ಆ ಇಂಡಲ್ಗ ಜಿಲ್ಲಲ್ಲಿ ನೆಗೆ ವಿಭಾಗ ಇದ್ದ ಕಾರಣ ಅಲ್ಲಿ ಆ ಹಗ್ಗ ಎಲ್ಲ ತಯಾರು ಮಾಡ್ಕೊತೀವಿ ಹಗ್ಗ ತಯಾರು ಮಾಡ್ಕೊಂಡು ರೇಂಗೆ ಮಾಡಿಕೊಂಡು ರಿಂಗ್ ಹಾಕ್ಸ್ತೇವ್ರಿ ರಿಂಗ್ ಹಾಕ್ಸಿ ಆಮೇಲೆ ಅದಕ್ಕೆ ಅವರ ಕೆ ಜಿ ಕೆಜಿ ಚೀಲ ಕಟ್ಟಿ ಅದಕ್ಕೆ ಒಯ್ದು ಒಂದ ಸ್ಥಳಕ್ಕೆ ಗ್ಯಾಲ್ರಿ ಇದೆ ಒಯ್ದು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಒಂದು ನೂಲ್ ಹಾಕಿದ್ದ ಕಾರಣ ಅದು ಹಿಗ್ಗುತ್ತದ ಅನ್ನೋ ಕಾರಣಕ್ಕಾಗಿ ಅದು ಒಂದು ಲೆವೆಲಿಗೆ ಬರುವ ಸಮಸ್ಯೆ ಸಂಬಂಧ ಅದನ್ನ ನಾವು ಉಸುಕಿನ ಚೀಲಾಗಿ ಒಂದು ಎಂಟರ್ ದಿವಸ ಪ್ರಾಕ್ಟೀಸ್ ಮಾಡ್ತೀವಿ ಮೇಡಮ್ ನಾಳೆ ಬೆಳಗ್ಗೆ ಅಲ್ಲಿ ನಾವು ಈಗ ಅಂಧೇರಿ ವಿಭಾಗ ಅಂತೇಳಿ ನಮ್ಮ ಇಂಡಲ್ಗ ಜಿಲ್ಲೆಯಲ್ಲಿ ಅಂಧೇರಿ ವಿಭಾಗದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಅಂಧೇರಿ ವಿಭಾಗದಲ್ಲಿ ಇಪ್ಪತ್ನಾಲ್ಕು ಶಾಲದವ್ರೆ ಮೇಡಮ್ ಇಪ್ಪತ್ನಾಲ್ಕು ಶಾಲೆ ಬರೀ ಮರಣದಂಡನೆ ಕೈದಿಗಳಂತ ಇಡುವಂತ ಜಾಗ ಮೇಡಮ್ ಅಲ್ಲಿಂದ ಇದು ಹೊದ ಸ್ಥಳ ಅಂತೇಳಿ ಬೇರೆ ಒಂದು ಕಡೆ ಅದು ಬೇರೆ ಕಡೆ ಇದೆ ಮೇಡಮ್ ಅಲ್ಲಿಂದ ಅಲ್ಲಿ ಸ್ಥಳದಲ್ಲಿ ಅಲ್ಲಿ ಫುಲ್ ಒಂದು ವರಾಂಡ ಇದೆ ಆ ವರಾಂಡದಲ್ಲಿ ಕಂಪೌಂಡ್ ಗೋಡಿ ಇದೆ ಕಂಪೌಂಡ್ ಗಾಡಿ ಒಳಗಡೆ ಇನ್ನೊಂದು ಗೋಡಿ ಬಂದು ಅಲ್ಲಿ ನಾಲ್ಕು ಶೆಲ್ ಪ್ರತ್ಯೇಕ ಕೊಠಡಿ ಇದೆ ಅದು ನಾಳೆಗೆ ಕೊಡೋದು ಬೆಳಿಗ್ಗೆ ಸುರ್ಯೋದಕ್ಕಿಂತ ಮಿಜೋದ ಕೊಡೋದಿತ್ತು ಅಂದ್ರೆ ಇವತ್ತು ಸಾಯಂಕಾಲ ತಂದು ಅವರಿಗೆ ತಂದು ಈ ಪ್ರತ್ಯೇಕ ಕೊಠಡಿಗೆ ಬಂದ್ ಮಾಡ್ತೀವಿ ಸರ್ ಅದೇ ದಿವಸ ಅಲ್ಲ ಪ್ರತ್ಯೇಕ ಕೊಠಡಿ ಪ್ರತ್ಯೇಕ ಕೊಠಡಿ ಗ್ಯಾಲರಿ ಗೆ ಹೋಗಿರೋದು ಅವರು ಸರ್ ಪ್ರತಿಯಕ ಕರ್ಕೊಂಡು ಹೋಗುವಾಗ ಹೋಗ್ತಾರಾ ಅಥವಾ ಅವ್ರ ಬಟ್ಟೆಗೆ ಏನಾದರೂ ಮುಖಕ್ಕೆ ಬಟ್ಟೆಯನ್ನ ಮುಚ್ಚಿ ಆ ಜಾಗಕ್ಕೆ ಹೌದ್ರೆ ಮೇಡಂ ಹೌದ್ರೆ ಮೇಡಂ ಇ ಎಲ್ಲ ಗ್ಯಾಲರಿ ಸೆಪರೇಟ್ ಇದೆ ಪ್ರತ್ಯೇಕ ಕೊಟ್ಟಡಿಗೆ ಹೋಗಬೇಕಾದ್ರೆ ನಾರ್ಮಲ್ ಆಗಿ ನಾವು ಹೆಂಗ್ ಹೋಯಿತಿವಲ್ಲ ಅದೇ ರೀತಿ ಹೋಯಿದು ಅಲ್ಲಿ ಲಾಕ್ ಮಾಡ್ತೀವಿ ಮೇಡಂ ಹ್ಮ್ ಹ್ಮ್ ಆಮೇಲೆ ಆಮೇಲೆ ಆ ದಿವಸ ಅವ್ರದ್ದು ಏನದೆ ಕೆಲವೊಂದು ಅವರ ಮನೆ ಸಮಸ್ಯೆಗಳಾಗಲಿ ಅವ್ರದ್ದು ಏನೇ ಸಮಸ್ಯೆ ಇತ್ತು ಅಂತಂದ್ರೆ ಅವ್ರ ವಕೀಲ ಮುಖಾಂತರವಾಗಲಿ ಮ್ಯಾಜಿಸ್ಟ್ರೇಟ್ ಮುಖಾಂತರವಾಗಲಿ ಅವರ ಸಂಬಂಧಿಕರ ಮುಖಾಂತರವಾಗಲಿ ಅದನ್ನು ಬಗೆಹರಿಸ್ಕೊಳ್ತಾರೆ ಮೇಡಮ್ ಅಲ್ಲಿ ಓಕೆ ಸೊ ಅದೆಲ್ಲ ಆಮೇಲೆ ಬೆಳಿಗ್ಗೆ ಎದ್ದು ಅವರಿಗೆಲ್ಲ ನಾವು ಹೇಳ್ತೇವೆ ಕೊನೆಗೂ ಕೋಟ್ಯಾಂತರ ಜನರ ಅಭಿಲಾಷೆ ಈಡೇರಿದೆ ನಿರ್ಭಯ ಹತ್ಯಾಚಾರಿಗಳ ವಧೆ ಆಗಿದೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ಸೂರ್ಯ ಹುಟ್ಟುವ ಮೊದಲೇ ಈ ನಾಲ್ವರು ಕೂಡ ಈಗ ಪಾದ ಸೇರ್ಕೊಂಡಿದ್ದಾರೆ ಇವರುಗಳು ಪಾಪಿಗಳು ಮಾಡಿದಂತಹ ಈ ಕೃತ್ಯಕ್ಕೆ ಜನ ಎಷ್ಟು ಹಿಡಿ ಶಾಪ ಹಾಕಿದ್ರು ಯಾವಾಗ ಇವರಿಗೆ ಸಾವು ಬರುತ್ತೋ ಅಂತ ಇದ್ರು ಫೈನಲಿ ಆ ಸಾವು ಇವತ್ತು ಬಂದಿದೆ ಇಡೀ ದೇಶ ಸಂಭ್ರಮಿಸ್ತಾ ಇದೆ ಆ ವಧ ಸ್ಥಳಕ್ಕೆ ಕರೆತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗತ್ತೆ ಐದು ಮೂವತ್ತಕ್ಕೆ ನಿಗದಿಯಾಗಿರುವಂತೆ ಎಕ್ಸಾಕ್ಟ್ ಆಗಿ ಆ ಸಮಯಕ್ಕೆನೇ ಗಲ್ಲಿಗೇರಿಸುತ್ತಾರಾ ಅಥವಾ ಏನಾದರೂ ಸಮಯದಲ್ಲಿ ವ್ಯತ್ಯಾಸ ಆಗುತ್ತಾ ಈ ಬಗ್ಗೆ ನಮಗೆ ಮಾಜಿ ವಧಾಕಾರ ಆಗಿರುವಂತಹ ಸಿದ್ದಪ್ಪ ಕಾಂಬ್ಳೆ ಅವರು ಮಾಹಿತಿ ಕೊಡ್ತಾ ಇದ್ರು ಮಾತನಾಡಿಸೋಣ ಸರ್ ನಮಸ್ತೆ ಇನ್ನ ಮತ್ತೆ ಮಾತಾಡ್ತಾ ಇದ್ದೆ ನಾನು ನಿಮ್ ಜೊತೆಗೆ ಮಾತ್ ಮುಂದುವರಿಸ್ತೀನಿ ನೀವು ಹೇಳ್ತಾ ಇದ್ರಿ ವಧಾಕಾರನ್ನ ಮಾತನಾಡಿಸ್ತಾರೆ ಅಂದ್ರೆ ಅವರ ಆರೋಗ್ಯದ ವಿಚಾರವಾಗಿರಬಹುದು ಅಥವಾ ಫ್ಯಾಮಿಲಿ ವಿಚಾರವಾಗಿರಬಹುದು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ ಅಂತ ಯಾಕೆ ಹಂಗ ಮಾಡ್ತಾರೆ ಸರ್ ಆಗ ಕೇಳಿ ಏನ್ ಪ್ರಯೋಜನ ಅಲ್ಲ ಕೇಳಿದತ್ತಂದ್ರೆ ಅವ್ರು ಏನಾದ್ರೆ ಮಣಿಕಡೆ ಸಮಸ್ಯೆ ಇರ್ತದಲ್ರಿ ಮಣಿಕಡೆ ಸಮಸ್ಯೆ ಆಗಲಿ ಯಾವುದೇ ಒಂದು ವಿಚಾರವಾಗಲಿ ಅಥವಾ ಅದರ ಅವರ ವಕೀಲರ ಮುಖಾಂತರ ಆಗಲಿ ಮ್ಯಾಜಿಸ್ಟ್ರೇಟ್ ಮುಖಾಂತರವಾಗಲಿ ಅದನ್ನು ಬಗೆಹರಿಸಿಕೊಂಡು ಅದನ್ನ ಕೊಂದು ಪರಿಹಾರ ಮಾಡ್ಕೋತಾರೆ ಮೇಡಮ್ ಅಂದ್ರೆ ಕೊನೆಯ ಆಸೆ ಇದನ್ನ ಅದ ಕೊನೆ ಹೌದು ಹೌದು ಮೇಡಮ್ ಕೊನೆ ಆಸಿ ಅಂತಂದ್ರೆ ಅವ್ರದ್ದು ಮನಿ ಕಡೆ ಸಮಸ್ಯೆ ಇತ್ತು ಯಾವುದೇ ಜಮೀನು ವಿಷಯ ಆಗಲಿ ಯಾವುದೇ ವಿಚಾರ ಆಗಲಿ ಬಗ್ಗೆ ಅವರು ಡಿಸ್ಕಸ್ ಮಾಡಿಕೊಂಡು ಮಾಡ್ಕೊಳ್ತಾರೆ ಸರ್ ಅದು ಓಕೆ ಗಲ್ಲಿಗೇರಿಸಿರುವಂತಹ ಪ್ರಕರಣ ಒಟ್ಟಿಗೆ ಇದು ಮೊದಲನೇದಾಗಿದ್ರಿಂದ ಸರ್ ನಾಲ್ವರನ್ನು ಒಟ್ಟಿಗೆ ಕರ್ಕೊಂಡು ಬರ್ತಾರೆ ಅಟ್ ಎ ಟೈಮ್ ಅವ್ರಿಗೆ ನೇಣ್ ಕುಣಿಕೆ ಹಾಕ್ತಾರೆ ಹೇಗಿರುತ್ತೆ ಸರ್ ಆ ಸಂಪೂರ್ಣ ಪ್ರೊಸೀಜರ್ ಐದು ಮೂವತ್ತಕ್ಕೆ ಎಕ್ಸಾಕ್ಟ್ ಆಗಿ ಗಲ್ಲಿಗೇರಿಸಬೇಕು ಅಂತ ಅಂದಾಗ ಅಲ್ಲ ಅಲ್ಲಿ ಯಾವ ರೀತಿ ಪ್ರಕ್ರಿಯೆ ಇದೆ ಅನ್ನೋದು ದೆಹಲಿ ತಯಾರು ಜೈಲಲ್ಲಿ ಏನೇ ಇದೆ ಗೊತ್ತಿಲ್ಲ ಮೇಡಮ್ ನಮಗೆ ಯಾಕಂದ್ರೆ ನಾವು ಇಲ್ಲಿ ನಮ್ಮ ಇಂಡಲ್ಗಾ ಜೈಲಲ್ಲಿ ಎಟ್ ಎ ಟೈಮ್ ಮೂರು ಜನ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇದೆ ಹೌದು ಅವ್ರನ್ನು ಕರ್ಕೊಂಡು ಈಗ ನಮ್ಮಲ್ಲಿ ಬಿಜಾಪುರ ಡಿಸ್ಟಿಕ್ ಹುಡ್ಗಿ ಹುಡ್ಗಿ ಅಂತ ಒಂದು ಹಳ್ಳಿಯಿಂದ ಆರು ಜನ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಆರು ಜನಗೆ ಪಸಿ ಆಯಿತು ಮೇಡಮ್ ಅಂತ ಟೈಮಲ್ಲಿ ಒಂದು ದಿವಸ ಮೂರು ಜನ ಒಂದು ದಿವಸ ಮೂರು ಜನ ಕೊಡ್ಬೇಕಂತ ಹೇಳಿ ಆರ್ಡರ್ ಆಗಿತ್ತು ಆರು ಜನ ಒಂದು ಒಮ್ಮೆ ತಂದು ಆ ಮೂರು ಜನ ಒಂದು ದಿವಸ ತಂದು ಅಲ್ಲಿ ಪ್ರತ್ಯೇಕ ಕೊಠಡಿಗೆ ಲಾಕ್ ಮಾಡಿ ಆ ದಿವಸ ಅವ್ರದ ಎಲ್ಲ ಮುಗಿಸಿ ಆಮೇಲೆ ಮತ್ತೆ ಮರು ದಿವಸ ಮೂರು ತಂದು ನಾವು ಪಾಸಿ ಕೊಟ್ಟು ಬಿಟ್ಟೇವೆ ಸರ್ ಅಲ್ಲಿ ಮೇಡಮ್ ಸರಿ ಅವರಿಗೆ ತಿಂಡಿ ಊಟ ಕಾಫಿ ಏನು ಬೇಕು ಅದೆಲ್ಲವನ್ನೂ ಕೂಡ ಕೇಳ್ತಾರ ಅವರು ತಗೊಳ್ಳೋದು ಬಿಡದು ಅವ್ರ ಇಚ್ಛೆಗೆ ಬಿಟ್ಟಿದ್ದು ಬಟ್ ಅದನ್ನ ಎಷ್ಟೊತ್ತಿಗೆ ಕೇಳ್ತಾರೆ ಹೌದು ಹೌದ್ರಿ ಮೇಡಂ ಅಲ್ಲ ನಾವು ಬೆಳಗ್ಗೆ ಅವರಿಗೆ ಈಗ ಪಾಸಿ ನಾವು ಪಾಸಿ ಅವರಿಗೆ ಸೂರ್ಯೋದಕ್ಕೆ ಮುಂಚಿತವಾಗಿ ಏನು ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ತರಲ್ರಿ ಅಷ್ಟರ ಒಳಗಾಗಿ ಅವರಿಗೆ ನಾವು ಹೋಗಿ ಕೊಡ್ಬೇಕಾಗುತ್ತದೆ ಮೇಡಂ ಏನು ತಿಂದರೇಪಾ ಏನಿಲ್ಲ ನಾವು ಅದ್ರಾಗ ತಂದು ಕೊಡೋಣ ಬರೀ ಕಾಣೋಕೆ ಇದು ಇದ್ರ ಪ್ರಕಾರ ಮೇಡಮ್ ನಮ್ಮ ಜೈಲ್ ಮೆನು ಅಲ್ದಲ್ಲಿ ಏನು ಅವರಿಗೆ ತಿನ್ನಬೇಕು ಅನ್ನೋ ಆಹಾರ ಕೊಡಬೇಕು ಅನ್ನೋದಂತ ಯಾವುದೂ ವ್ಯವಸ್ಥೆ ಇಲ್ಲ ಅದನ್ನ ಮಾತ್ರ ನಾವು ಕೊಡ್ತೇವೆ ಬೇರೆ ಯಾವುದೂ ಪದಾರ್ಥ ಕೊಡಕ್ಕೆ ಬರೋದಿಲ್ಲ ಮೇಡಮ್ ಓಕೆ ಅಂದ್ರೆ ಜೈಲ್ ಮೆನು ಅಲ್ಲಿ ಏನಿರುತ್ತೆ ಅದ್ರಲ್ಲಿ ಅವ್ರು ಆಯ್ಕೆ ಮಾಡ್ಕೊಡ್ಬೇಕು ಅವ್ರೇನು ಆಸೆ ಅಂತ ಅವ್ರು ಹೇಳಿದ್ದನ್ನೆಲ್ಲ ಕೊಡೋಕ್ಕಾಗಲ್ಲ ಇಲ್ಲ ಮೇಡಮ್ ಆ ಸಂದರ್ಭದಲ್ಲಿ ಇಚ್ಛಾ ಮರಣಕ್ಕೆ ಪತ್ರಕ್ಕೂ ಸೈನ್ ಆಗ್ಬೇಕಾ ಸರ್ ಅದು ಮರಣಕ್ಕೆ ಮೊದಲು ಏನ್ ಪ್ರೊಸೀಜರ್ ಇದೆ ಮಾಡ್ಕೋತಾರೆ ಅಲ್ಲಿ ವಕೀಲರು ಅವರು ಇವ್ರದ್ದು ನ್ಯಾಯಾಲಯ ಅಧಿಕಾರಿಗಳು ಏನ್ ಇರ್ತಾರಲ್ಲ ಸೂಪ್ರಿಡೆ ಇರ್ತಾರಲ್ಲ ಅವರು ಅದನ್ನ ಪ್ರಕ್ರಿಯೆ ಯಾವ್ದನ್ನ ಮಾಡ್ಕೊಂಡಿರ್ತಾರ ಅಷ್ಟೊಂದು ಗೊತ್ತಿಲ್ಲದ ಎಲ್ಲ ಮಾಡ್ಕೊಂಡು ಬಿಟ್ಟಿರ್ತಾರೆ ಮೇಡಮ್ ಅದನ್ನು ಈ ಗಲ್ಲಿಗೆಳಸೋ ಜಾಗಕ್ಕೆ ಅವ್ರನ್ನ ನಿಲ್ಸಿರ್ತಾರೆ ಸಂದರ್ಭದಲ್ಲೂ ಅವರ ಮರಣ ದಂಡನೆಯ ಆದೇಶ ಮುಂದೆ ಇಲ್ಲ ಇಲ್ಲ ಮೇಡಮ್ ಅವ್ರಿಗೆಲ್ಲ ಒಂದ್ ದಿವಸ ಮುಂಚಿತವಾಗಿ ಅದೇ ದಿವಸ ಅವ್ರಿಗೆ ಏನೇ ಹೇಳೋದೆಲ್ಲ ಅದೇ ದಿವಸ ಮುಂಚಿತವಾಗಿ ಓದಿ ಮಾಡಿ ಎಲ್ಲ ಹೇರ್ ಬಿಟ್ಟಿರ್ತಾರೀ ಮೇಡಮ್ ಈ ವಧಾ ಕೊಠಡಿ ಕರ್ಕೊಂಡ್ ಬರೋ ಸಂದರ್ಭದಲ್ಲಿ ಅಲ್ಲಿವರೆಗೂ ಅವ್ರಿಗೆ ಮುಖ ಮುಚ್ಚಿರಲ್ಲ ಇನ್ನೊಂದಿಲ್ಲ ಆದ್ರೆ ಆ ವಧಾ ಸ್ಥಳದಲ್ಲಿ ನಿಲ್ಲಿಸಿದಾಗ ಅವ್ರ ಕೈಗೆ ಕಾಲಿಗೆ ಬೇಡಿ ಹಾಕ್ತಾರ ಮತ್ತೆ ಮುಖ ಮುಚ್ಚಿರ್ತಾರ ಯಾಕಂದ್ರೆ ನಾಲ್ಕು ಜನ ಒಟ್ಟಿಗೆ ನಿಂತ್ಕೊಂಡಾಗ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ ಸೊ ಆ ಒಂದು ಭಯನೋ ಇನ್ನೊಂದು ಅವ್ರ ಮುಖಾನ ಕವರ್ ಮಾಡಿರ್ತಾರೆ ಸರ್ ಆ ಕ್ಷಣಕ್ಕೆ ಈ ಪ್ರತ್ಯೇಕ ಕೊಠಡಿಯಿಂದ ಅಲ್ಲಿ ವಧಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಡು ಒಂದು ಕಂಪೌಂಡ್ ಗಾಡಿ ಬರುತ್ತೆ ಕಂಪೌಂಡ್ ಗಾಡಿಯಿಂದ ಅಲ್ಲಿ ಒಂದು ವಿಕೆಟ್ ಡೋರ್ ಇರುತ್ತೆ ವಿಕೆಟ್ ಡೋರಿಯಿಂದ ಒನ್ ಬೈ ಒನ್ ಅವರನ್ನ ಈ ವಿಕೆಟ್ ಡೋರ್ ಇಚ್ ಕಡೆ ವಧಾ ಸ್ಥಳ ಅವರಿಗೆ ತೋರಿಸುವಂಗಿಲ್ಲ ಒಂದು ಹೆಚ್ಚು ಕಡೆ ಅವರಿಗೆ ಏನಾಗ್ತದೆ ಒಂದು ಅವರಿಗೆ ಕರಿ ಬ್ಲಾಕ್ ಟೊಪ್ಪಿಗೆ ಹಾಕೊಂಡು ಒಬ್ಬ ಒನ್ ಬೈ ಒನ್ ಎಟ್ ಎ ಟೈಮ್ ಮೂರು ಜನ ಕೊಡೋದಿತ್ತು ಅದನ್ನು ಒನ್ ಬೈ ಒನ್ ತೊಗೊಂಡೋಗಿ ಹೋಗಿ ಅವರಿಗೆ ಓದ್ ನಿಲ್ಲಿಸಬೇಕಾಗತ್ತೆ ಮೇಡಮ್ ಅಲ್ಲಿ ಹೋಗಿ ಅಲ್ಲಿ ಹೋದ್ಮೇಲೆ ಗ್ಯಾಲರಿ ಹಚ್ಚಿದ ಮೇಲೆ ಅಲ್ಲಿ ನಾವು ಅದನ್ನ ಬೆಲ್ಟ್ ಮೂರ್ ಕಡೆ ಮೂರ್ ಕಡೆ ಬೆಲ್ಟ್ ಕಟ್ಟಬೇಕಾಗ್ತದೆ ಮೇಡಮ್ ಮೇಲೆ ಕೈ ಮಿರ್ಕೆ ಕಟ್ಟಿ ಅಲ್ಲಿ ಒಂದು ಎರಡು ಕೈಗೆ ಬೆಲ್ಟ್ ಕಟ್ಟಬೇಕಾಗ್ತದೆ ಆಮೇಲೆ ರೆಟ್ಟಿ ಹತ್ರ ಒಂದು ಬೆಲ್ಟ್ ಕಟ್ಟಬೇಕಾಗ್ತದೆ ಆಮೇಲೆ ಕಾಲಿಗೆ ಮೂರು ಕಡೆ ಬೆಲ್ಟ್ ಕಟ್ಟಬೇಕಾಗತ್ತೆ ಮೇಡಮ್ ಫೈನಲ್ಲಿ ಅದೆಲ್ಲ ಆದ್ಮೇಲೆ ಹ್ಯಾಂಗ್ ಮಾಡ್ತಾರೆ ಅದು ಕನ್ಫರ್ಮ್ ಆಗಿದ್ಯಾ ಇಲ್ವಾ ಅಂತ ಪಕ್ಕಾ ಮಾಡ್ಕೊಳ್ತಾರೆ ಓಕೆ ಸರ್ ಧನ್ಯವಾದಗಳು ಪಬ್ಲಿಕ್ ಟಿವಿ ಜೊತೆಗೆ ಇಷ್ಟೊತ್ತು ಹೇಗೆ ವಧಾಕಾರ ವಧಾಕಾರರು ವಧೆಯನ್ನ ಮಾಡ್ತಾರೆ ಹೇಗಿರುತ್ತೆ ಪ್ರೊಸೀಜರ್ ಅನ್ನೋದನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್